ಸ್ನೇಹಿತರೆ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಮೊದಲು ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಯಾವ ಹೂವಿನ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ ಅಂದರೆ ಸೆಂಟೆಲ್ಲು. ಆಲ್ರೆಡಿ ಎಲ್ಲ ಹೂವು ಕೊಯ್ತಾ ಇದ್ದಾರೆ, ಹೂವು ಮುಗಿಯೋಕ್ಕೆ ಬಂದಿದ್ದಾವೆ. ಬಟ್ ಇಲ್ಲೊಬ್ಬ ರೈತ ತುಂಬ ತಲೆ ಉಪಯೋಗಿಸಿ ನೋಡಿ ಈ ಥರ ಈಗ ಹೂವು ಸ್ಟಾರ್ಟ್ ಆಗಂಗೆ ಹಾಕ್ಕೊಂಡಿದ್ದಾರೆ. ಇನ್ನು ಒಂದೂವರೆ ತಿಂಗಳಿಗೆ ಇದು ಒಳ್ಳೆ ಹೂವು ಬರುತ್ತೆ. ಆಗ ಸೆಂಟೆಲ್ಲ ಹೂವು ತುಂಬ ಮುಗ್ದಿರ್ತದೆ. ಅದೇ ರೀತಿ ಸೇವಂತಿಗೆ ಎಲ್ಲ ಖಾಲಿ ಆಗಿರುತ್ತೆ ಪಚ್ಚೆ. ಇದಕ್ಕೆ ಆವಾಗ ಬೇಡಿಕೆ ಜಾಸ್ತಿ ಇರುತ್ತೆ. ಆಗ ಯಾರು ಬೆಳೆದಿರ್ತಕ್ಕಂಥವ್ರು ವಿರಳ ಇರ್ತಾರೆ. ಮತ್ತು ಏನಪ್ಪ ಅಂದರೆ ಪೂರ್ಣಿಮಾ ಅದೇ ಅದನ್ನು ಸ್ಟಾರ್ಟ್ ಆಗ್ತಾ ಇರುತ್ತೆ. ಈ ಹೂವು ದೊಡ್ಡ ಕೊಯ್ಲು ಬಿದ್ದರೆ ಆವಾಗ ದುಡ್ಡು ಅದೇ ಆಗುತ್ತೆ. ಇದನ್ನು ಯಾವ ರೀತಿ ಬೆಳೆದಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡ್ತಾ ಹೋಗ್ತೀನಿ. ಇವರು ಜುಲೈ 15th ಇವ್ರನ್ನ ಇದನ್ನು ಅಂಟು ಹಾಕಿದ್ದಾರೆ. 3.5 ಅಡಿ ಒಂದೊಂದು ಬೋದು ಎಬ್ಬಿಸ್ಕೊಂಡಿದ್ದಾರೆ ಪಾಯಿಂಟ್ಗೆ. 3.5 ಅಡಿ ಇದೆ ಬೋದುಗಳೆಲ್ಲ. ಅದೇ ರೀತಿ ಇವರು 2 ಸಸಿ ಇಟ್ಟಿದ್ದಾರೆ. 1 ಪಾಯಿಂಟ್ಗೆ 2 ಸಸಿ ಇಟ್ಟಿದ್ದಾರೆ. ಫಸ್ಟ್ ಟೈಮು ಇವರು ಏನು ಮಾಡಿದ್ದಾರೆ, ಕಳೆ ತೆಗೆದ್ಮೇಲೆ ಇವರು ಆಲ್ 19 ಕೊಟ್ಟಿದ್ದಾರೆ. ನಂತರ ಇವರು 20 ದಿನ ಮತ್ತೆ ಆದಮೇಲೆ ಕಳೆ ತೆಗೆದ್ಬಿಟ್ಟು 1261 ಕೊಟ್ಟಿದ್ದಾರೆ. ನಂತರ ಇವರು ಅದೇ ರೀತಿ ಮತ್ತೆ ಕಳೆ ತೆಗೆದಿದ್ದಾರೆ. ಕಳೆ ತೆಗೆದ್ಬಿಟ್ಟು ಏನು ಮಾಡಿದಾರಪ್ಪ ಅಂದರೆ ಇವರು 30 ಕೊಟ್ಟಿದ್ದಾರೆ ಎಲ್ಲ ಸಾಲಿಬಲ್ದೆ. ಅದಾದ ನಂತರ ಇವರು ಹೂವು ಸ್ಟಾರ್ಟ್ ಆಗ್ತಿದ್ದಂಗೆ ಆಲ್ 19 ಕೊಟ್ಕೊಂತ ಬರ್ತಾರೆ. ಹೂವು ಪ್ರತಿ 20 ದಿನಕ್ಕೊಮ್ಮೆ ಹೂವು ಸ್ಟಾರ್ಟ್ ಆದಂಗೆ ಆಲ್ 19 ಕೊಟ್ಕೊಂತ ಬರ್ತಾಯಿದ್ದಾರೆ. ಈ ಥರ ಇವರು ಹೂವು ಬೆಳೆದಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಯಾವುದೇ ರೋಗ ಇಲ್ಲ, ಏನೂ ಇಲ್ಲ. ತುಂಬ ಅದ್ಭುತವಾಗಿ ಬೆಳೆದಿದ್ದಾರೆ. ಇದಿನ್ನೂ ಅಳ್ಕೊಳತ್ತೆ. ಈಗ ಏನು ನೋಡ್ತಾ ಇದ್ದೀರಾ ಇದನ್ನು, ಇದು ತುಂಬ ಅಳ್ಕೊಳತ್ತೆ. ಈಗಾಗಲೇ ಔಷಧಿ ಸ್ಪ್ರೇ ಮಾಡಿದ್ದಾರೆ 1-2 ಟೈಮು. ನೆಕ್ಸ್ಟು ಇವರು ಇನ್ನೂ ಔಷಧಿ ಸ್ಪ್ರೇ ಮಾಡ್ತಿರ್ತಾರೆ. ಯಾವುದೇ ಹೂವು ಬೆಳೆಯೋಂಥ ರೈತರು ಫಸ್ಟು ಔಷಧಿ ಕಡೆ ಗಮನ ಕೊಡಿ. ನೀವು ಔಷಧಿ ಎಷ್ಟು ಚೆನ್ನಾಗಿ ಹುಡ್ಕೊಂತೀರೋ ಅಷ್ಟು ರೋಗಗಳು ಕಂಟ್ರೋಲ್ ಆಗುತ್ತೆ. ರೋಗಗಳು ಎಷ್ಟು ಕಂಟ್ರೋಲ್ ಆಗುತ್ತೋ ಅಷ್ಟು ಚೆನ್ನಾಗಿ ಹೂವಿನ ಸಸಿ ಚೆನ್ನಾಗಿ ಡೆವಲಪ್ ಆಗುತ್ತೆ. ಹೂವಿನ ಸಸಿ ಎಷ್ಟು ಚೆನ್ನಾಗಿ ಡೆವಲಪ್ ಆಗುತ್ತೋ ಅಷ್ಟು ಚೆನ್ನಾಗಿ ಮಗ್ಗು ಕಟ್ಟುತ್ತೆ. ಮಗ್ಗು ನಿಮಗೆ ಎಷ್ಟು ಚೆನ್ನಾಗಿ ಕಟ್ಟುತ್ತೋ ಅಷ್ಟು ಹೂವು ನಿಮಗೆ ಸಿಗುತ್ತೆ. ಹೂವು ನೀವು ಚೆನ್ನಾಗಿ ಮೇಂಟೈನ್ ಮಾಡಿದರೆ ಆ ಹೂವಿನಿಂದ 4 ಕಾಸು ಮಾಡ್ಬೋದು. ನೀವು ನಾನು ಹೂವು ಬೆಳೆದೆ ಅಂತ ಹೇಳ್ಬಿಟ್ಟು ನೀವು ಹೂವು ಹಾಕಿ ಸುಮ್ಮನೆ ಬಿಟ್ಟರೆ ಯಾವುದೇ ರೀತಿ ಉಪಯೋಗ ಆಗಲ್ಲ. ಕಷ್ಟಪಟ್ಟು ನಾನು ಜವಾಬ್ದಾರಿಯಿಂದ ಮಾಡ್ತೀನಿ ಅನ್ನೋರು ಮಾತ್ರ ಹೂವು ಬೆಳೀರಿ. ನಾನು ಹೇಳೋದು, ನಾನು ಹೂವು ಬೆಳಿತೀನಿ, ಹೂವು ಎಲ್ಲರೂ ಹಾಕಿದ್ದಾರೆ, ನಾನು ಬೆಳಿಬೇಕು ಅನ್ನೋರು ದಯವಿಟ್ಟು ಬೆಳಿಬೇಡ್ರಿ. ಕಷ್ಟಪಟ್ಟು ಜವಾಬ್ದಾರಿಯಿಂದ ಮೇಂಟೈನ್ ಮಾಡ್ತೀನಿ. ಫಸ್ಟ್ ಸ್ಟಾರ್ಟಿಂಗಿಂದ ಕೊನೆವರೆಗೂ ನಾನು ಕೆಲಸ ಅಚ್ಚುಕಟ್ಟಾಗಿ ಮಾಡಿ ನಾನು ದುಡಿತೀನಿ ಅನ್ನೋರು ಮಾತ್ರ ನೀವು ಹೂವನ ಹಾಕ್ರಿ. ಅದೇ ರೀತಿ ನಾನು ಏನೇನು ಹೇಳ್ತೀನಿ ಅಂದರೆ, ಇವರು ಹೂವು ಪ್ರತಿ ಕೊಯ್ಲಿಗೂ ವಾರಕ್ಕೊಮ್ಮೆ ಪ್ರತಿ ಕೊಯ್ಲಿಗೂ ಔಷಧಿ ನೀಟಾಗೆ ಸ್ಪ್ರೇ ಮಾಡ್ತಾರೆ. ಪ್ರತಿಯೊಬ್ಬರು ನೀಟಾಗೆ ಸ್ಪ್ರೇ ಮಾಡಬೇಕು, ಆಗ ಮಾತ್ರ ಹೂವು ಚೆನ್ನಾಗಿರುತ್ತೆ. ಅದೇ ರೀತಿ 6-7 ದಿನಕ್ಕೊಮ್ಮೆ ಹೂವು ಕಟಾವು ಮಾಡ್ತಾರೆ. ಸೆಂಟೆಲ್ಲು ಸ್ವಲ್ಪ ರೇಟ್ ಚೆನ್ನಾಗೇ ಇದ್ದರೆ ಇವರು ಬಿಡಿನೂ ಹೊಡಿತಾರೆ, ಇಲ್ಲ ಕಟ್ಟಿಸ್ಬೋದು. ಮಾರು ಚೆನ್ನಾಗಿ ನಡೀತಿದೆ ಅಂದರೆ ಮಾರಿನೂ ಕಟ್ಟಿಸಿನೂ ಮಾರ್ತಾರೆ. ಈ ಥರ ಇವರು ಹೂವು ಮಾರ್ತಾರೆ ನೋಡಿ. ಇನ್ನೊಂದು ತಿಂಗಳಿಗೆ ಇದೆಲ್ಲ ಹೂವು ಸ್ಟಾರ್ಟ್ ಆಗುತ್ತೆ. ನೀವೇನು ಮಗ್ ನೋಡ್ತಿದ್ರು, ಇದೆಲ್ಲ ಇನ್ನೊಂದು ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ತಿಂಗಳ ಮೇಲೆ 15 ದಿನಕ್ಕೆ ಒಳ್ಳೆ ಕೊಯ್ಲು ಬೀಳ್ತದೆ. ಆ ಟೈಮಲ್ಲಿ ಹೂವು ಏನೂ ಇರೋಲ್ಲ. ಈ ಥರ ಬುದ್ಧಿವಂತಿಕೆ ಬೆಳೆದಾಗ ರೈತರು ಯಾವಾಗ ಹೂವು ಕಮ್ಮಿ ಇರುತ್ತೋ ಆ ಟೈಮಿಗೆ ಬರೋಂಗೆ ನಾವು ಹೂವು ಹಾಕ್ಕೊಂಡ್ರೆ ಖಂಡಿತವಾಗ್ಲೂ ರೇಟ್ ಆಗುತ್ತೆ. ಈ ಥರ ಬೆಳೆದಿರ್ತಾರೆ ಈ ರೈತರು. ಯಾರೇ ಬೆಳಿಬೇಕನ್ನೋರು ಸೆಂಟೆಲ್ಲನ ಹಾಕ್ಬೋದು, ಈಗ ಹಾಕ್ರಿ. ಅದೇ ರೀತಿ ಪೂರ್ಣಿಮಾ ಹೂವು ಹಾಕ್ಬೋದು, ಹಾಕ್ರಿ, ಬೆಳೀರಿ. ಕಷ್ಟಪಟ್ಟು ಜವಾಬ್ದಾರಿ ಮಾಡ್ತೀನಿ ಅನ್ನೋರು ಮಾತ್ರ ಹೂವು ಬೆಳೀರಿ. ಸುಮ್ಮನೆ ಹಾಕ್ಬಿಟ್ಟು ನಾನು ಕೆಲಸ ಸರಿ ಮಾಡಲ್ಲ ಅನ್ನೋರು ದಯವಿಟ್ಟು ಮಾಡಬೇಡಿ. ಜವಾಬ್ದಾರಿಯಿಂದ ಮಾಡಿದರೆ ಮಾತ್ರ ಹೂವಿನಲ್ಲಿ ಕಾಸು ಬರೋದು. ಇಷ್ಟು ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿದ್ದೀನಿ. ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಔಷಧಿ ಬಗ್ಗೆ ಆಗಲಿ, ಅಂಟ ಯಾವ ಟೈಮಿಗೆ ಹಾಕ್ಬೇಕನ್ನೋದ್ರ ಬಗ್ಗೆ ಆಗಲಿ, ಯಾವಾಗ ಯಾರಿಗೂ ಯಾವ ಔಷಧಿ ಹೊಡಿಬೇಕನ್ನೋದ್ರ ಬಗ್ಗೆ ಆಗಲಿ, ಹೂವಿನ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನನ್ನ ಚಾನಲಲ್ಲಿದೆ. ದಯವಿಟ್ಟು ಯಾರು ಉಪಯೋಗ ಮಾಡ್ಕೊಳೋರು ಉಪಯೋಗ ಮಾಡ್ಕೊಳ್ರಿ. ಇಷ್ಟು ಮಾಹಿತಿಯನ್ನು ನಾನು ನಿಮ್ಗೆ ತಿಳಿಸಿದ್ದೀನಿ. ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.